ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಸೂರ್ಯಗ್ರಹಣದ ವೇಳೆಯಲ್ಲಿ ಊಟ ಮಾಡಿದ ಅಂಬೇಡ್ಕರ್ ಅನುಯಾಯಿಗಳು. ಇಲ್ಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನುಯಾಯಿಗಳು ಸೂರ್ಯಗ್ರಹಣದ ವೇಳೆ ಊಟ ತಿಂಡಿ ಸೇವಿಸಬಾರದು ಎಂಬ ಮೂಢನಂಬಿಕೆಗೆ ಇತಿಶ್ರೀ ಆಡಲು ಸೂರ್ಯಗ್ರಹಣ ವೇಳೆಯಲ್ಲಿ ನಗರದ IDSMT ಮಾರುಕಟ್ಟೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರೂ ಸಾಮೂಹಿಕವಾಗಿ ಮಾಂಸಾಹಾರ ಊಟ ಮಾಡಿದರು. ಗ್ರಹಣದ ವೇಳೆ ತಿಂಡಿ ಸೇವಿಸಬಾರದು, ಊಟ ಮಾಡಬಾರದು, ಅಷ್ಟೇ ಏಕೆ ಹನಿ ನೀರು ಕುಡಿಬಾರದು ನಂಬಿಕೆ ಜನರಲ್ಲಿದೆ. ಆದರೆ ಇದು ನೆರಳು ಬೆಳಕಿನಾಟ, ಇದರಲ್ಲಿ ಯಾವುದೇ ಕೇತುರಾಮಿನ ಪಾತ್ರವಿಲ್ಲ. ಗ್ರಹಣದ ವೇಳೆ ಊಟ ತಿಂಡಿ ಸೇವಿಸಬಹುದು ಎಂದು ಜನರಲ್ಲಿ ಅರಿವು ಮೂಡಿಸಲು ಮೂಢನಂಬಿಕೆ ಹೋಗಲಾಡಿಸುವ ಸಲುವಾಗಿ ಗ್ರಹಣ ಕಾಲದಲ್ಲಿ ಊಟ ಮಾಡುತ್ತಿರುವುದಾಗಿ ಅಂಬೇಡ್ಕರ್ ಅನುಯಾಯಿಗಳು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡ ಜನಾನಾಗಪ್ಪ ಮಾತನಾಡಿ, ಸೂರ್ಯಗ್ರಹಣ ಚಂದ್ರಗ್ರಹಣಗಳು ನಾವು ಹುಟ್ಟು ಸತ್ತಾಗಲು ಮುಂದೆಯೂ ಗ್ರಹಣ ಬರುತ್ತಿರುತ್ತವೆ, ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕು ಎಂದ ಅವರು, ಲಾಕ್ಡೌನ್ ಆದರೂ ಶಿಸ್ತು ಪಾಲಿಸಿಲ್ಲ, ಆದರೆ ಗ್ರಹಣ ಅಂದ ತಕ್ಷಣ ಎಲ್ಲರೂ ಶಿಸ್ತು ಪಾಲನೆ ಮಾಡುತ್ತಿದ್ದಾರೆ ಎಂದರು. ಮುಖಂಡ ಫಯಾಜ್ ಪಾಷಾ ಮಾತನಾಡಿ, ನಮ್ಮ ವ್ಯವಸ್ಥೆಯಲ್ಲಿ ಒಂದು ವರ್ಗ ಮೌಢ್ಯದಲ್ಲಿ ಇಟ್ಟಿದೆ ಎಂದರೆ ನಮಗೆ ನಂಬಿಕೆ ಆಚರಣೆ ನಡೆಸಲು ಏನೆಲ್ಲ ಹುನ್ನಾರಗಳು ಡಿಜಿಟಲ್ ಯುಗದಲ್ಲಿ ನಡೆಯುತ್ತಿರುವುದು ಎಂದರೆ ಆಶ್ಚರ್ಯ ಮೂಡುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಜನಾರ್ದನ್, ಮುನೇಂದ್ರ, ಕುಮಾರ್, ಶ್ರೀನಿವಾಸ್, ಬದರಿ, ನಾಗ, ಸಂತೋಷ್, ಶ್ರೀನಿವಾಸ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ನಾವು ಹುಟ್ಟಿದ್ರು ಹುಟ್ಟಿದೀವಿ ಸತ್ರು ಮುಂದೆ ಕೂಡ ಗ್ರಹಣಗಳು ನಡೀತಾ ಹೋಗ್ತಾ ಇರ್ತವೆ, ಅದನ್ನ ಯಾರು ತಡೆಯಕ್ಕಾಗಲ್ಲ. ಹಾಗಾಗಿ ಅದನ್ನ ತುಂಬಾ ಸಹಜವಾಗಿ ಸ್ವೀಕರಿಸಬೇಕು, ವೈಜ್ಞಾನಿಕವಾಗಿ ಸ್ವೀಕರಿಸಬೇಕು. ನಮಗೆ ತಿಳಿದಂತೆ ಬಹುಶಃ ನಮ್ಮ ದೇಶ ಬಹುಶಃ ಇಡೀ ಪ್ರಪಂಚಕ್ಕೆಲ್ಲ ಕೂಡ ವಿಜ್ಞಾನವನ್ನು ಬೋಧನೆ ಮಾಡಿ ವಿಜ್ಞಾನದ ಬಗ್ಗೆ ಪ್ರಕ್ರಿಯೆಯನ್ನು ಮತ್ತು ತತ್ವಶಾಸ್ತ್ರಗಳ ಬಗ್ಗೆ ಪ್ರಪಂಚಕ್ಕೆ ಬೋಧಿಸಿರುವಂಥ ದೇಶ ಅಂತ ಹೇಳ್ಬೇಕು. ಅದು ಬಹುಶಃ ಈಗಿನ ಕಾಲ ಅಲ್ಲ, ಅದು ಹಿಂದೆ ಒಂದು ಬುದ್ಧ ಮತ್ತು ಇವರಂಥ ಕಾಲಘಟ್ಟದಲ್ಲಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳು ಮಾಡಿ ಅಲ್ಲಿ ಖಗೋಳಶಾಸ್ತ್ರದ ಬಗ್ಗೆ ಏನು ಒಂದು ಸಂಶೋಧನೆಗಳು ನಡೆದಿದೆ, ಶಸ್ತ್ರಚಿಕಿತ್ಸೆಗಳ ಬಗ್ಗೆ ನಡೆದಿವೆ. ಈ ಥರ ಎಲ್ಲ ಇರಬೇಕಾದ್ರೆ ಆವಾಗ ವಿಶ್ವಕ್ಕೆ ಬಹುಶಃ ಆವಾಗ ಭಾರತ ದೇಶ ನಿಜವಾಗ್ಲೂ ವೈಜ್ಞಾನಿಕವಾಗಿ ಒಂದು ಮಾದರಿಯಾಗಿತ್ತು. ಆ ನಂತರ ಬಂದಂಥ ಕಾಲಘಟ್ಟಗಳಿಗೆಲ್ಲ ಇದು ದೊಡ್ಡ ದಂಧೆ ಆಯಿತು. ಯಾಕಂದರೆ ಈ ಪ್ರಪಂಚದ ಈ ಭಾರತ ದೇಶದಲ್ಲಿ ಮಾತ್ರ ಬಹಳ ಮುಖ್ಯವಾಗಿ ಹಣ ಸಂಪಾದನೆ ಮಾಡುತ್ತಿರುವಂಥ ತುಂಬ ಈಸಿಯಾದ ಮಾರ್ಗ ಅಂದರೆ ಅದು ನಮ್ಮಲ್ಲಿರುವಂಥ ಅಜ್ಞಾನವೇ ಅವ್ರಿಗೆ ಬಂಡವಾಳ. ನಮ್ಮಲ್ಲಿರೋ ಅಜ್ಞಾನವೇ ದೊಡ್ಡ ಬಂಡವಾಳ. ಆ ಬಂಡವಾಳನೇ ಈ ಗ್ರಹಣಗಳು. ಈ ಬೆಳಗ್ಗೆ ಬೆಳಗ್ಗೆ ಮೊದಲಾದರೆ ನಾವು 6 ಗಂಟೆಗೆ ಮಕ್ಕಳು ಇರಬೇಕಾದ್ರೆ 6 ಗಂಟೆಗೆ ಎದ್ದೋಳಿದೀವಿ ಅಂದರೆ ಬೇಕು ಅಂತಲೇ ಎದ್ದೋಳ್ತಾ ಇದ್ವಿ. ಯಾಕಂದರೆ ಬೆಳಗ್ಗೆ 6 ಗಂಟೆಗೆ ಅನ್ನದಾತ ಅಂತ ಒಂದು ಬರ್ತಾ ಇತ್ತು. ನಾವು ಹುಟ್ಟಿದ್ರು ಹುಟ್ಟಿದೀವಿ ಸತ್ರು ಮುಂದೆ ಕೂಡ ಗ್ರಹಣಗಳು ನಡೀತಾ ಹೋಗ್ತಾ ಇರ್ತವೆ, ಅದನ್ನ ಯಾರು ತಡೆಯಕ್ಕಾಗಲ್ಲ. ಹಾಗಾಗಿ ಅದನ್ನ ತುಂಬಾ ಸಹಜವಾಗಿ ಸ್ವೀಕರಿಸಬೇಕು, ವೈಜ್ಞಾನಿಕವಾಗಿ ಸ್ವೀಕರಿಸಬೇಕು. ನಮಗೆ ತಿಳಿದಂತೆ ಬಹುಶಃ ನಮ್ಮ ದೇಶ ಬಹುಶಃ ಇಡೀ ಪ್ರಪಂಚಕ್ಕೆಲ್ಲ ಕೂಡ ವಿಜ್ಞಾನವನ್ನ ಬೋಧನೆ ಮಾಡಿ ವಿಜ್ಞಾನದ ಬಗ್ಗೆ ಪ್ರಕ್ರಿಯೆಯನ್ನು ಮತ್ತು ತತ್ವಶಾಸ್ತ್ರಗಳ ಬಗ್ಗೆ ಪ್ರಪಂಚಕ್ಕೆ ಬೋಧಿಸಿರುವಂಥ ದೇಶ ಅಂತ ಹೇಳ್ಬೇಕು. ಅದು ಬಹುಶಃ ಈಗಿನ ಕಾಲ ಅಲ್ಲ, ಅದು ಹಿಂದೆ ಒಂದು ಬುದ್ಧ ಮತ್ತು ಇವರಂಥ ಕಾಲಘಟ್ಟದಲ್ಲಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳು ಮಾಡಿ ಅಲ್ಲಿ ಖಗೋಳಶಾಸ್ತ್ರದ ಬಗ್ಗೆ ಏನು ಒಂದು ಸಂಶೋಧನೆಗಳು ನಡೆದಿದೆ, ಶಸ್ತ್ರಚಿಕಿತ್ಸೆಗಳ ಬಗ್ಗೆ ನಡೆದಿವೆ. ಈ ಥರ ಎಲ್ಲ ಇರಬೇಕಾದ್ರೆ ಆವಾಗ ವಿಶ್ವಕ್ಕೆ ಬಹುಶಃ ಆವಾಗ ಭಾರತ ದೇಶ ನಿಜವಾಗ್ಲೂ ವೈಜ್ಞಾನಿಕವಾಗಿ ಒಂದು ಮಾದರಿಯಾಗಿತ್ತು. ಆ ನಂತರ ಬಂದಂಥ ಕಾಲಘಟ್ಟಗಳಿಗೆಲ್ಲ ಇದು ದೊಡ್ಡ ದಂಧೆ ಆಯಿತು. ಯಾಕಂದರೆ ಈ ಪ್ರಪಂಚದ ಈ ಭಾರತ ದೇಶದಲ್ಲಿ ಮಾತ್ರ ಬಹಳ ಮುಖ್ಯವಾಗಿ ಹಣ ಸಂಪಾದನೆ ಮಾಡುತ್ತಿರುವಂಥ ತುಂಬ ಈಸಿಯಾದ ಮಾರ್ಗ ಅಂದರೆ ಅದು ನಮ್ಮಲ್ಲಿರುವಂಥ ಅಜ್ಞಾನವೇ ಅವ್ರಿಗೆ ಬಂಡವಾಳ. ನಮ್ಮಲ್ಲಿರೋ ಅಜ್ಞಾನವೇ ದೊಡ್ಡ ಬಂಡವಾಳ. ಆ ಬಂಡವಾಳನೇ ಈ ಗ್ರಹಣಗಳು. ಈ ಬೆಳಗ್ಗೆ ಬೆಳಗ್ಗೆ ಮೊದಲಾದರೆ ನಾವು 6 ಗಂಟೆಗೆ ಮಕ್ಕಳು ಇರಬೇಕಾದ್ರೆ 6 ಗಂಟೆಗೆ ಎದ್ದೋಳಿದೀವಿ ಅಂದರೆ ಬೇಕು ಅಂತಲೇ ಎದ್ದೋಳ್ತಾ ಇದ್ವಿ. ಯಾಕಂದರೆ ಬೆಳಗ್ಗೆ 6 ಗಂಟೆಗೆ ಅನ್ನದಾತ ಅಂತ ಒಂದು ಬರ್ತಾ ಇತ್ತು. ಪ್ರಗತಿಪರ ಚಿಂತಕರ ಸಮೂಹಗಳ ಬಳಗದ ಗೆಳೆಯರೇ, ಇವತ್ತು ಮೌಢ್ಯ ವಿರೋಧಿ ಆಚರಣೆ ಅಂತಲೇ ಇದನ್ನು ನಾವು ತಗೋಬೇಕಾಗುತ್ತೆ. ಆ ಒಂದು ಸೂರ್ಯಗ್ರಹಣದ ಭಾಗದ ಹಿನ್ನೆಲೆಯಲ್ಲಿ ನಾವು ಇವತ್ತು ಏನು ನಮ್ಮ ಈ ವ್ಯವಸ್ಥೆಯಲ್ಲಿ ಒಂದು ವರ್ಗ
ನಮ್ಮನ್ನು ಮೌಢ್ಯತೆಯಲ್ಲಿ ಇಟ್ಟು ಒಂದು ವ್ಯವಸ್ಥೆಯನ್ನೇ ತನ್ನ ತುಪ್ಪಲಿಗೆ ತೆಗೆದುಕೊಂಡು ಕ್ಷೇತ್ರದ ಡಿಜಿಟಲ್ ಕಾಲದಲ್ಲಿಯೂ ಕೂಡ ಮುಂದುವರಿತಾ ಇದೆಯಾ ಅಂತಂದರೆ ಬಹುಶಃ ನಾವು ಮುಂದುವರಿತಕ್ಕಂತಹ ಯಾವ ಒಂದು ವಿಚಾರಗಳಲ್ಲಿಯೂ ಕೂಡ ನಮಗೆ ಗೋಚರ ಆಗ್ತಾ ಇಲ್ಲ.